QR ಕೋಡ್ ಬಳಸಿ ಸಿಎಂ ವಿರುದ್ಧ 40% ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಅಸೂಯೆಗೆ ಸಿಎಂ ಗೆ ಕಳಂಕ ತರೋದು ಸರಿಯಲ್ಲ ದೇಶಕ್ಕೆ ಬೇರೆ ರೀತಿಯಾದ ಮೆಸೇಜ್ ಹೋಗ್ತಾ ಇದೆ ಇದು ಸರಿಯಲ್ಲ ಕೆಂಗಲ್ ಗೇಟ್ ಬಳಿ ಕಾಂಗ್ರೆಸ್ ವಿರುದ್ಧ ಸಚಿವ ಮುನಿರತ್ನ ಕಿಡಿಕಾರಿದ್ದಾರೆ ಪೋಸ್ಟರ್ ಹಾಕಿ ಕಾಂಗ್ರೆಸ್ ಪಕ್ಷದವರು ಖುಷಿ ಪಟ್ಟಿರಬಹುದು ಆದರೆ ಸಮಾಜಕ್ಕೆ ಇದು ಒಳ್ಳೆ ಮೆಸೇಜ್ ಹೋಗ್ತಾ ಇಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರಿ ಸೋ QR ಕೋಡ್ ಬಳಸಿ ಸಿಎಂ ವಿರುದ್ಧ 40% ಆರೋಪ ಇದೆ ಅಲ್ಲ ಸಾಕಷ್ಟು ಎಲ್ಲ ಬೇರೆ ಎಲ್ಲೆಲ್ಲೂ ಕಡೆ ಈ ಒಂದು ಪೋಸ್ಟರ್ ಕೂಡ ಹರಿದಾಡ್ತಾ ಇದೆ ಸೋ ಹಾಗಾಗಿ ಇದು ಸರಿಯಾದ ರೀತಿಯಲ್ಲಿ ಕ್ವೆಶ್ಚನ್ ಹೋಗ್ತಾ ಇಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ಮೆಸೇಜ್ ಹೋಗ್ತಾ ಇಲ್ಲ ದಯವಿಟ್ಟು ಇಂತ ಮೆಸೇಜ್ ಗೆ ಅವಕಾಶವನ್ನ ಮಾಡ್ಕೊಡಬೇಡಿ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಸಚಿವ ಮುನಿರತ್ನ ಕಿಡಿಕಾರಿದ್ದಾರೆ ದೇಶಕ್ಕೆ ಬೇರೆ ರೀತಿಯಾದ ಮೆಸೇಜ್ ಹೋಗ್ತಾ ಇದೆ ಇದು ನಿಜಕ್ಕೂ ಕೂಡ ಸರಿಯಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ಸೋ ಹಾಗಾಗಿ ನಾವು ನೋಡ್ತಾ ಇದೀವಿ ಕಳೆದ 3-4 ದಿನಗಳಿಂದ ಯಾವ ರೀತಿಯಾಗಿ ಈ ಒಂದು 40% ಆರೋಪ ಇದೆಯಲ್ಲ QR ಕೋಡ್ ಗೆ ಸಂಬಂಧಪಟ್ಟಂತೆ ಈ ಆರೋಪಗಳು ಅಂದ್ರೆ ಕಾಂಗ್ರೆಸ್ ನಾಯಕರು ಪದೇ ಪದೇ ಈ ರೀತಿಯಾಗಿ ಮಾಡ್ತಾನೆ ಇದ್ದಾರೆ ಸೋ ಇದು ಒಂದರ ಒಂದು ವಿಭಿನ್ನವಾಗಿ ಪ್ರಯತ್ನವನ್ನ ಮಾಡಿದ್ರು QR ಕೋಡ್ ಅನ್ನು ಬಳಸಿ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಆರೋಪ ಇದೆ ಅಥವಾ ಎಷ್ಟೆಲ್ಲ ಆರೋಪ ಇವರ ಮೇಲೆ ಇದೆ ಅನ್ನೋದು ಕೂಡ ಸ್ಕ್ಯಾನ್ ಆಗ್ತಾ ಇತ್ತು ಅಂತ ಒಂದು ಟೆಕ್ನಾಲಜಿಯನ್ನ ಮಾಡಿದ್ರು ಸೋ ಇದು ಬೇಡ ಇದು ಸರಿಯಾದ ರೀತಿಯಲ್ಲಿ ಮೆಸೇಜ್ ಹೋಗಲ್ಲ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ಇಷ್ಟು ಕೀಳು ಮಟ್ಟದ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಜನ ಈಗಾಗಲೇ ಮಾತಾಡ್ತಾ ಇದ್ದಾರೆ ಯಾತಕ್ಕೆ ಬೇಕು ನಮ್ಮ ರಾಜ್ಯದ ಮಾನಮರ್ಯಾದೆ ತೆಗೆದು ಇವರು ಏನು ಸಂತೋಷ ಪಡ್ತಾರೆ ಯಾವುದು ಇದು ನಮ್ಮ ರಾಜ್ಯ ನಮ್ಮ ಕುಟುಂಬ ನಿಮಗೆ ಏನಿದೆ ದಾಖಲೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ರೋಡಲ್ಲ ಪೋಸ್ಟ್ ಅಂಟಿಸಿದ್ರೆ ಅದನ್ನ ನೋಡಿ ಆನಂದ ಪಡ್ತೀರಾ ಸ್ಟೇಷನ್ ಗಳಿಗೆ ಹೋಗಿ ಜಾಮೀನ್ ಕೊಡಕ್ಕೆ ಹೋಗ್ತೀರಾ ಇದು ಒಳ್ಳೆ ಪದ್ಧತಿನ ಇದು ಇದು ನಿಮಗೆ ಸರಿ ಅನ್ಸುತ್ತಾ ರಾಜಕೀಯದ ಸ್ವಾರ್ಥಕ್ಕೆ ರಾಜಕೀಯದ ದ್ವೇಷ ರಾಜಕೀಯದ ಅಸೂಯೆಗೆ ಒಂದು ಮುಖ್ಯಮಂತ್ರಿಗಳ ಬಗ್ಗೆ ಈ ರೀತಿ ಕಳಂಕ ತರೋದು ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಒಂದು ಒಂದು ಬಹಳ ಸಂತೋಷ ಆಗಿರಬಹುದು ಆದರೆ ಇದು ಬೇರೆ ರಾಜ್ಯಗಳು ಬೇರೆ ದೇಶದವರು ನೋಡಿದಾಗ ಏನು ಅನ್ಕೊಳ್ತಾರೆ ಅನ್ನೋದು ಯೋಚಿ ದೂರದೃಷ್ಟಿ ಇಲ್ಲ ಒಂದು ಇವರು ಕಾಂಗ್ರೆಸ್ ಕಾರ್ಯಕರ್ತರು ರೋಡಲ್ಲಿ ಪೋಸ್ಟ್ ಅಂಟಿಸಿದ್ದಷ್ಟೇ ಅದು ಗೌರವ ಆಗೋದು ನಮ್ಮ ರಾಜ್ಯಕ್ಕೆ ಬಹಳ ಯೋಚನೆ ಮಾಡಬೇಕು ಇಂತ ವಿಷಯಗಳನ್ನ ತಿಳುವಳಿಕೆ ಇರುವಂತವರು ಮಾಡೋ ಕೆಲಸ ಅಲ್ಲ ಇದು ಬಹಳ ಸಣ್ಣತನ ಇದು ಮುಖ್ಯಮಂತ್ರಿಗಳ ಬಗ್ಗೆ ಈ ರೀತಿ ಒಂದು ಅಪಪ್ರಚಾರ ಮಾಡಿದ್ರೆ ಇದು ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೆ ಸಂದೇಶ ಅಂತ ಹೋಗಲ್ಲ ಇಷ್ಟು ಕೀಳು ಮಟ್ಟದ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಜನ ಈಗಾಗಲೇ ಮಾತಾಡ್ತಾ ಇದ್ದಾರೆ ಯಾತಕ್ಕೆ ಬೇಕು ನಮ್ಮ ರಾಜ್ಯ